ಪಾರು, ಫೋನ್ ಅಲ್ಲಿದ್ದೀನಿ, ಕಟ್ ಮಾಡ್ದೆ ಹೇಳು. ನನ್ ಫ್ರೆಂಡ್ ಚಂದನಾ ಅಂತ ಇದ್ದಾಳೆ ಕಣೆ, ಅವಳಿಗೆ ನಮ್ಮಿಂದ ಒಂದ್ ಸಹಾಯ ಆಗ್ಬೇಕು. ದುಡ್ಡಿನ ಸಹಾಯನಾ? ಮಾಡೋಣ ಬಿಡ. ಅಯ್ಯ ದುಡ್ಡು ಅವಳ ಹತ್ರನೆ ಕೊಳಿತಾ ಇದೆ. ಅವಳು ಒಂದ್ ಹುಡುಗನ ಲವ್ ಮಾಡ್ತಾಳೆ. ಅವರಿಬ್ರು ಮದ್ವೆಗೆ ಅವ್ರ ಅಪ್ಪ ಒಪ್ತಾ ಇಲ್ಲ, ನಾವ್ ಹೇಗಾದ್ರೂ ಮಾಡಿ ಆ ಮದ್ವೆನ ಕುಗ್ಗಿಸ್ಬೇಕು ಅಂತ ತಾನೆ. ಸಮಸ್ಯೆ ಅದಲ್ಲ ಕಣೆ, ಮತ್ತಿನ್ನೇನೆ, ಅವ್ಳು ಲವ್ ಮಾಡ್ತಾರೋ ಹುಡುಗನ ಹೆಸರು ಶೇಖರ್, ಅವನ್ ಇರೋದು ಅಮೇರಿಕಾದಲ್ಲಿ, ಅವನ್ ಇಂಡಿಯಾಗ್ ಬರೋವರೆಗೂ ಅವ್ರ ಅಪ್ಪನ್ ಕಾಯಕ್ ಆಗಲ್ಲ. ಇಷ್ಟಕ್ಕೂ ಅವ್ಳು ಲವ್ ಮಾಡ್ತಿರೋ ವಿಷಯ ಅವ್ರ ಅಪ್ಪ ಗೊತ್ತೇ ಇಲ್ಲ. ನಿಮ್ಮನೇಲಿ ನೀವೇ ಕಿಣಿಕ್ ನೋಡ್ತಾ ಇದ್ದೀರಾ? ಶೇಖರ್ ಇಂಡಿಯಾಗ್ ಬರೋವರೆಗೂ ಹೇಗಾದ್ರೂ ಮಾಡಿ ಈ ಮದ್ವೆನ ಮುಂದೂಡ್ಬೇಕು. ಏನ್ ಮಾಡೋದು? ಇದರಲ್ಲಿ ನಾವು ತಲೆ ಹಾಕಬಹುದಾ? ತಲೆ ಇದ್ರೆ ಯಾಕ್ರಿ ವೇಸ್ಟ್ ಮಾಡ್ತೀರಾ? ಎಲ್ ಬೇಕಾದ್ರೂ ಹಾಕ್ಬೋದು. ಈಗ ನಾವು ಒಂದು ಕ್ರಿಮಿನಲ್ ಐಡಿಯಾ ಕೊಡ್ತಾ ಇದೀವಿ ಬಾಸ್. ನಾವು ಲಾಯರು. ಲೇ ನೋಡಿದ ನನ್ನ ಬೆಳವಣಿಗೆನಾ? ಮೊನ್ನೆ ಹೇಳ್ತಿದ್ದ ಬಾಸ್ ನೀವು ಲಾಯರು ಅಂತ, ಇವತ್ತು ಹೇಳ್ತಿದ್ದಾನೆ ಬಾಸ್ ನಾವು ಲಾಯರು ಅಂತ, ನಾಳೆ ಹೇಳ್ತಾನೆ ಬಾಸ್ ನಾನ್ ಲಾಯರ್ ಅಂತ, ಆಚೆ ನಾಡಿದ್ ಹೇಳ್ತಾನೆ ನಾನ್ ಲಾಯರ್ ನೀನ್ ಅಸಿಸ್ಟೆಂಟ್ ಅಂತ. ಲಾಯರ್ಗಳಕ್ಕೆ ನಾವು ಕ್ರಿಮಿನಲ್ ಐಡಿಯಾ ಕೊಡೋದು? ಹಿಂಗೆ ಎಷ್ಟು ಮನೆ ಹಾಳು ಮಾಡಿದಿರಾ? ನೋಡಿ ಅಮೆರಿಕ ಹುಡುಗ ಬರೋವರೆಗೂ ನಾವು ಒಬ್ಬ ಲವ್ವರ ಬಾಯ್ನ ಸೃಷ್ಟಿ ಮಾಡಬೇಕು. ಆ ಲವ್ವರ ಬಾಯ್ ಮತ್ತೆ ಚಂದನಗೆ ಲವ್ ಇದೆ ಅಂತ ಡೇಟ್ ಗಳನ್ನ ಮುಂದೆ ಹಾಕಿಸ್ತಾ ಹೋಗ್ಬೇಕು. ಅಮೆರಿಕ ಹುಡುಗ ಬಂದ ತಕ್ಷಣ ಅವನಿಗೂ ಚಂದನಗೂ ಮದುವೆ ಮಾಡಿಸಿ ಕಲ್ಸ್ಕೊಡ್ಬೇಕು. ಒಳ್ಳೆ ಐಡಿಯಾ ಕೊಟ್ರಿ ರೀ, ನೀವು ಲಾಯರ್ ಆಗಿದ್ದು ಸಾರ್ಥಕ ಆಯ್ತು. ಮಂಜುಡಿಯರ್, ನಮ್ಮ ಅಕ್ಕ ಮತ್ತೆ ಪಾರು ಆಂಟಿ ಅದು ಹುಡುಗಿ ಬಗ್ಗೆ ಮಾತಾಡ್ತಾ ಇದಾರೆ. ಹುಡುಗ ಯಾರಂತೆ? ಗೊತ್ತಿಲ್ಲ, ಆದ್ರೆ ಆ ಹುಡುಗಿ ಹೆಸರು ಚಂದನ ಅಂತೆ. ಚಂದನ ಅಂದ್ರೆ ಶ್ರೀಗಂಧ, ನಮ್ ತೀರ್ಥಹಳ್ಳಿ ಕಡೆ ಶ್ರೀಗಂಧದ ಮರ ಜಾಸ್ತಿ, ಈಗೆಲ್ಲ ಕದ್ದು ಕದ್ದು ಖಾಲಿ ಮಾಡ್ಬಿಟ್ಟವ್ರೆ. ಅವಳಿಗೊಬ್ಬ ಹುಡುಗ ಬೇಕಂತೆ ಕಣು. ಓ, ನಿಮ್ಮ ಅಕ್ಕ ಮ್ಯಾರೇಜ್ ಬ್ರೋಕರ್ ಕೆಲಸ ಮಾಡ್ತಾ ಇದಾರೆ. ಆ ಶ್ರೀಗಂಧದ ಮರ ಯಾವ್ದು ಹೊಲಸಿನ ಮರ ತಗಲಾಗ್ತಾರೆ ಬಿಡು. ನಾವ್ ಚಂದನನ ಲವ್ ಮಾಡೋದ್ರ ಆಕ್ಟ್ ಮಾಡೋದ್ ಕರ್ಕೊಂಡ್ ಬರ್ತೀವಲ್ಲ, ಆ ಹುಡುಗ ತುಂಬಾ ನಂಬಿಕಸ್ತ ಆಗಿರ್ಬೇಕು. ನಾವ್ ಲವ್ ಮಾಡೋ ಅಂತ ಲವ್ ಮಾಡ್ಬೇಕು, ಬೇರೆ ಬಿಟ್ಬಿಡ ಬಂದ್ರೆ ಬಿಟ್ಬಿಡ್ಬೇಕು. ಹೌದು, ಅದ್ರ ಜೊತೆಗೆ ಅವ್ನು ತುಂಬಾ ಬುದ್ಧಿವಂತನೂ ಆಗಿರ್ಬೇಕು, ಯಾಕಂದ್ರೆ ಅವ್ರ ಅಪ್ಪನ ಮರಳ್ ಮಾಡ್ಬೇಕಲ್ಲ. ವೈಶಾಲಿ, ಅಂತ ಹುಡುಗರು ಯಾರೇ ಸಿಗ್ತಾರೆ ಯಾರಿಗೆ ಹೇಳೋದು? ಪರಮೇಶ್ವರ ಹಳೆ ಗಂಡಂಗ್ ಎಷ್ಟೇ ನಾಚ್ಕೋತೀಯ ಕರಿಯೇ. ಈ ಆಕ್ಟಿಂಗ್ ಗಿಟ್ಟಿಂಗ್ ಎಲ್ಲ ನನ್ಗೆ ಆಗ ಬರಲ್ಲ, ಯಾಕಂದ್ರೆ ಇದೆಲ್ಲ ಓಲ್ಡ್ ಸ್ಟೈಲ್ ಆಗೋಯ್ತು. ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ನೀನೇ ನನ್ಗೆ ಬೈತೀಯ. ಆಕ್ಟ್ ಮಾಡಿ ಅಂತ ಹೇಳ್ದವ್ರು ಯಾರು? ಅದು ಅಲ್ಲದೆ ನೀವು ಪ್ಲೇ ಬಾಯ್ ತರನು ಕಾಣಲ್ಲ, ಲವರ್ ಬಾಯ್ ತರನು ಕಾಣಲ್ಲ. ಅಂದ್ರೆ ನಿನ್ನ ಮಾತಿನ ಅರ್ಥ ನಾನು ಅಂಕಲ್ಲ. ಅದನ್ ಬಾಯ್ ಬಿಟ್ಟು ಹೇಳ್ಬೇಕಾ? ನೋಡಿ, ನಿಮ್ ಕಡೆ ಯಾರಾದ್ರೂ ಒಳ್ಳೆ ಆಕ್ಟರ್ ಇದ್ರೆ ಹೇಳಿ, ಚಂದನನ್ ಬಾಯ್ ಫ್ರೆಂಡ್ ತರ ಬರ್ಬೇಕು, ಆಕ್ಟ್ ಮಾಡ್ಬೇಕು, ಅಮೆರಿಕದಿಂದ ಹುಡುಗ ಬಂದ ತಕ್ಷಣ ಅರ್ ರೈಟ್ ಹೇಳ್ಬೇಕು. ಇದಾರ? ಅದಕ್ಕೊಬ್ಬ ಇದಾನೆ, ಆದ್ರೆ ಅವನು ಒಪ್ಕೋಬೇಕಷ್ಟೇ. ಅಯ್ಯ ಯಾರು ಅಂತ ಹೇಳ್ರಿ, ಜವಾಬ್ದಾರಿ ನಮ್ದು. ಕೈಯಲ್ಲಿ ಕರವಸ್ತ್ರ ಇಟ್ಕೊಂಡು ಮುಖ ಒರ್ಸಕ್ಕೆ ಗೋಡೆ ಹುಡುಕಿದ್ರಂತೆ. ನೂನಾಕ್ರೆ ಆಗ್ತಾನೆ ತುತ್ತೂರೆ. ಹೌದು ಕಣ, ಬಾರು ನಮ್ ಮಂಜ ಕರೆಕ್ಟ್ ಆಗಿ ಸೆಲ್ ಆಗ್ತಾರೆ. ವೈಶಾಲಿ ಅವ್ರೆ, ವೈಶಾಲಿ ಅವ್ರೆ. ಸ್ಟೈಲೋ ಸ್ಟೈಲೋ ಜಗ ಮಗ ಜಗ ಸ್ಟೈಲೋ, ಸ್ಟೈಲೋ ಸ್ಟೈಲೋ ಜಗ ಮಗ ಜಗ ಸ್ಟೈಲೋ. ಹಾಯ್ ಚಂದನಾ, ಹೌ ಆರ್ ಯು? ಯಾರ್ ನೀವು? ಹಾರ ಹಕ್ಕಿಗೆ ಅಲಂಕಾರ, ಪ್ರೀತ ಹುಡುಗಿಗ್ ದುರಂಕಾರ. ಆಟೋದಲ್ಲಿ ಬರುವಾಗ ನೋಡ್ದೆ, ಹಿಂದೆ ಹಾಕಿದ್ರು. ನಾನ್ ನಿನ್ ಲವರ್? ನೀವ್ ನನ್ ಲವರ? ಯಾಕೆ ಇಷ್ಟಾಗ ಮರ್ತ್ಬಿಟ್ಟಿಯಾ? ಒಂದ್ ವರ್ಷದಿಂದ ಲವ್ ಮಾಡ್ತಾ ಇದೀವಿ. ಒಂದ್ ವರ್ಷದಿಂದನಾ? ಓ, ಅನುಮಾನನ? ಹಳೆ ಡಾಕ್ಯುಮೆಂಟ್ಸ್, ಫೋಟೋಸ್, ಲವ್ ಲೆಟರ್ಸ್ ತೋರಿಸ್ಬೇಕ? ವೈಶಾಲಿ ಅವರೇ, ಯಾರು ಇವ್ರು ತುಂಬಾ ತಲೆದಿಂದ ಇದಾರೆ. ಕೋಮಲಾಂಗಿ ಉದ್ದಾಂಗಿ ಲವ್ ಮಾಡೇ ಇಲ್ಲ ತಾಂಗಿ. ಕೈ ಬಿಡೋ ಕಮಂಗಿ ಯೂಸ್. ಹಿಂದಿ ಸಿನಿಮಾ ಹೀರೋಯಿನ್ ಬೈದಂಗ್ ಬೈತಾ ಇದ್ದಾಳೆ. ಅವಳು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಚಂದನಾ, ನಾನ್ ನಿನ್ ಫೋನ್ ಅಲ್ಲಿ ಹೇಳಿದ್ನಲ್ಲ ಮಂಜ ಅಂತ, ಇವನೇ ಅವನು. ಹುಡುಗಿಗ್ ಲವ್ ಮಾಡೋ ಏಜೆ ಆಗಿಲ್ಲ. ದೊಡ್ಡೋಳ್ ಕೂಡ ಡಬಲ್ ಡಿಗ್ರಿ ಮುಗಿಸಿದ್ದಾಳೆ. ಮಂಜ, ನಿನ್ ಪ್ರೀತಿ ಏನು ಅಂತ ಅರ್ಥ ಆಯ್ತು. ಬಾ ಆಚೆ ಕಡೆ ಹೋಗಿ ಸುತ್ತಾಡ್ಕೊಂಡ್ಬರೋಣ. ಮಂಜು ಬೇಡ. ಓಹೋ, ನಿನ್ ಹುಡುಗನೇನ್ ಹಾಸ್ಕೊಂಡ್ ಹೋಗಲ್ಲ, ನಿಂಗೆ ತಂದ್ ಕೊಡ್ತೀನಿ, ನಡಿ ಹೋಗೋಣ. ಕೈ ಹಿಡ್ಕೋ. ಅದು ಅಪ್ಪ ಇದ್ದಾಗ ಮಾತ್ರ. ಜಯಿಸುವೆ ಜಯ ಬೀಗಲೆ, ಜಯಿಸುವೆ ಜಯ ಬೀಗಲೆ, ದುರುಳ ಭೀಮನ ಕೊರಳ ಕೊಯ್ದು ನರಿ ನಾಯಿಗಳಿಗೆ ಎಸೆಯುವೆ. ನಾ ಜಯಿಸುವೆ ಜಯ ಬೀಗಲೆ. ಈ ಕುರು ಸಾರ್ವಭೌಮ ಹೇಳಿದ್ದೇ ಮಾತು, ಮಾಡಿದ್ದೇ ಕೆಲಸ. ನಾನೊಮ್ಮೆ ಮಾತು ಕೊಟ್ಟಿದ್ದರೆ ಕಡೆಯವರೇನೆ. ಯಾರಿ ಯಾಸಮಿ? ನಮ್ಮಪ್ಪ ದುರ್ಯೋಧನ. ಗದ್ದೆ ಹಿಡ್ಕೊಂಡು ಯಾಕೆ ಬಂದಿದ್ದಾರೆ? ಮುಂಚೆಯಿಂದಲೂ
ದುರ್ಯೋಧನನ್ ಪಾತ್ರ ಮಾಡಿ ಕೈಯಲ್ಲಿ ಗದೆ ಇಲ್ದೆ ಇದ್ರೆ ಬ್ಯಾಲೆನ್ಸ್ ಆಗಲ್ಲ. ಒಳ್ಳೇದಾಯ್ತು ಬಿಡು, ಅಕಸ್ಮಾತ್ ದುಶ್ಯಾಸನ್ ಪಾತ್ರ ಮಾಡಿದ್ರೆ ಸೀರೆ ಸರ್ ಯಾವಾಗ ಕೊಡ್ಬೇಕಾಗಿತ್ತು. ಬಾಲೆ ಬಾಲೆಂದು ಬಾಲೆ ಸುಮಾಲೆ, ಯಾರೇ ಕೋಮಲೆಯರು? ಸುಯೋಧನ, ನಿನ್ನ ಈ ಕುಯುಕ್ತಿಗಳಿಗೆ ನಾನು ಬಗ್ಗುವುದಿಲ್ಲ. ಗದೆ ಹಿಡಿದು ಬಂದ ಮಾತ್ರಕ್ಕೆ ನಿನಗೆ ಹೆದರಿಕೊಳ್ಳುವೆನೆಂದು ತಿಳ್ಕೊಂಡೆ ಆ ಮೂರ್ಖ. ನಿನ್ನ ತೊಡನೆ ಮುರಿದೋಗ್ಬಿಟ್ರು, ನಿನ್ನ ತೊಲೆ ಮುರಿದು ಹದ್ದು ನಾಯಿ ನರಿ ಕಾಗೆಗಳಿಗೆ ಎಸೆಯುವುದೇ ನನ್ನ ಏಕೈಕ ಗುರಿ. ನಾನು ಯಾರು? ಭೀಮಸೇನಾ. ಭೀಮಸೇನಾ, ಈ ನಿನ್ನ ವ್ಯರ್ಥ ಲಾಪಗಳಿಗೆ ನಾನು ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ, ಬಗ್ಗೆ ಸಲಾಮ್ ಹಾಕುವುದೂ ಇಲ್ಲ. ನಾನು ಕುರು ಸಾರು ಹೋಮ. ನುಡಿದಂತೆ ನುಡಿ, ನಡೆದಂತೆ ನಡೆ, ಹೇಳಿದ್ದೆ ಮಾತು. ಈ ಭೀಮಸೇನ ಮಾಡಿದ್ದೆ ಊಟ, ಓದಿದ್ದೆ ಪಾಠ. ಕದೆ ಬದಲು ಬ್ಯಾಟ ಬೇಕಾಗಿಲ್ಲ. ನಾಟಕ ಡೈಲಾಗ್ನ ನಿಲ್ಸಿ, ಇವರು ಚಂದನ ಅವ್ರ ತಂದೆ ದುರ್ಯೋಧನ, ಮಾತಾಡಿಸ್ರಿ. ಗೊತ್ತಮ್ಮ, ಅವ್ರು ಕಲಾವಿದ ಅಂತ ಗೊತ್ತಾಗೆ ನಾನು ಅವ್ರಿಗೆ ಗೌರವ ಸಲ್ಲಿಸಕೋಸ್ಕರ ಆತರ ಡೈಲಾಗ್ ಕೊಡ್ತಿದ್ದು. ನನ್ನ ಪುತ್ರಿ ಯಾರನ್ನು ಪ್ರೀತಿಸಿದ್ದಾಳಂತೆ? ಹುಡುಗ ಹೇಗೋ ಏನು? ನಿಮ್ಮ ಪುತ್ರಿ ನನಗೂ ಹೇಳಿದ್ದಾಳೆ, ಹುಡುಗ ತುಂಬಾ ಒಳ್ಳೆಯವನು, ಯಾಕೆ ಅಂದ್ರೆ ಅವನು ನಮ್ಮ ಪೈಕಿನೇ. ಕರೆಸ್ಲೆ ಪಂಜ ಬಾರಲ್ಲ. ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ ಮಾವ, ಏನ್ ನೋಡಲಕ್ಕ, ಮದುವೆ ಮಾಡಿ ಕೊಡಿ ಮಗಳನ್ನಂತ ಕೇಳಲಕ್ಕ. ಸೀಯ ಸೀಯ ಮದುವೆ ಊಟ, ಸೀಯ 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 ಮದುವೆ ಊಟ, ಸೀಯ. ಬಲೆ ಬಲೆ, ನೀನು ನನ್ನಂತೆಯ ಕಲಾವಿದ. ನನ್ನ ಹೆಸರು ತುತ್ತೂರಿ ಮಂಜ ಅಂತ. ಆ ತುತ್ತೂರಿಯನ್ನು ಏಕೆ ಹಿಂದಿಟ್ಟುಕೊಂಡಿರುವೆ? ಮುಂದಿಟ್ರೆ ಯಾರು ಮುರಿದು ಬಿಡ್ತಾರೆ ಅಂತ. ಹುಷಾರು, ಹಿಂದೆ ಇಟ್ಕೊಂಡ್ರೆ ಗೊತ್ತಿಲ್ಲದಂಗೆ ಓದ್ ಬಿಡ್ತಾರೆ. ನಾನು ನಿಮ್ಮ ಸುಪುತ್ರಿಯನ್ನು ತುಂಬಾ ಇಷ್ಟಪಡುತ್ತಿದ್ದೇನೆ, ನಿಮ್ಮ ಪಾದ ಸೇವೆಗೆ ಅನುವು ಮಾಡಿ ಕೊಡಿ. ಭಲೆ ಭಲೆ, ಈಗಿನ ಕಾಲದಲ್ಲಿ ಪಾದ ಸೇವೆ ಮಾಡುವ ಅಳಿಯಂದರು ಸಿಗುತ್ತಾರೆ ಅಂದ್ರೆ ಸಂತೋಷ ಪಡಬೇಕಂತೆ. ಅದಕ್ಕೆ ಹೇಳಿದ್ದು, ನಿಮ್ ಮಗಳು ನಮ್ಮ ಮನೆ ಕೊಟ್ಟು ಮದುವೆ ಮಾಡ್ಕೊಡಿ ಅಂತ. ಟಿಕೆಟ್ ಇಲ್ದೆ ಟ್ರೈನ್ ಅಲ್ಲಿ ಓಡಾಡೋ ಪ್ಯಾಸೆಂಜರ್ ತರ ಆಗ್ಬಿಡ್ತು ನನ್ ಲೈಫ್. ಅತ್ತೆಮ್ಮ, ಇನ್ ಮುಂದೆ ಅವ್ರ ಸೇವೆ ಮಾಡ್ಕೊಂಡಿರಕ್ ನನ್ನ ಕೈಯಲ್ಲಿ ಆಗಲ್ಲ. ಹೇಗೋ ಮೊದ್ಲು ಅವ್ರನ್ನ ಬುಕ್ ಮಾಡಿರ್ಬೇಕು ತಾನೆ. ಅದಕ್ಕೆ ಎಂತ ಮಾಡ್ಬೇಕು? ಒಂದ್ ಕೆಲ್ಸ ಮಾಡು, ಹೇಗಾದ್ರೂ ಮಾಡಿ ಅವ್ರ ಮನಸ್ಸನ್ನ ಕದ್ಬಿಡು. ಅವ್ರಿಗೇನಾದ್ರೂ ನಿಮ್ ಮೇಲೆ ಒಳ್ಳೆ ಅಭಿಪ್ರಾಯ ಬಂತಂದ್ರೆ ನಮ್ ಕೆಲ್ಸ ಆದ ಹಾಗೆ. ಹಂಗಂತೀರ? ಎಲ್ಲಿ ನಮ್ಮ ದುರ್ಯೋಧನ ಮಾವ? ಬಲ 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 ಜನಗ ಸರಿಸವರು, ಈ ಭುವಿಯೊಳು ಬಲ 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 ಜನಗ ಸರಿಸವರು. ಕೋರಿ ನಿಮ್ಮ ಪಾದವನ್ನ. ಶಹಬಾಸ್ ಅಳಿಯಂದರೆ, ನಿಮ್ಮ ಒಳ್ಳೆಯತನ ನನಗೆ ಬಹಳ ಇಷ್ಟವಾಗಿತ್ತು. ಮಾವಯ್ಯ, ನನಗೂ ಅಷ್ಟೇ. ನಿಮ್ಮ ಸರಳತೆ ನನಗೆ ಹಿಡಿಸಿದೆ, ಆಸೀನರಾಗಿ. ನಾನು ಆಸೀನನಾಗುವುದಿಲ್ಲ, ಈ ಸೀನನಾಗುತ್ತೆ. ಅಳಿಯಂದ್ರೆ, ನಾನು ಬಂದಾಗಿಲ್ಲದ ನೋಡುತ್ತಿದ್ದೇನೆ, ನೀವು ನನ್ನನ್ನು ಬಹಳ ಪುಸಲಾಯಿಸುತ್ತಿದ್ದೀರಿ. ಕಾರಣ? ಮಾವಯ್ಯ, ಗರ್ಲ್ಸ್ ಗಿವ್ ಫಾದರ್ ಇನ್ ಲಾ ಲೈಕ್ ಐಸ್ ಗಿವ್ ಗಾಡ್. ಅಂದರೆ? ಹೆಣ್ಣ ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರಂತೆ. ನಾನಿನ್ನು ಕಣ್ಣೇ ಕೊಟ್ಟಿಲ್ಲವಲ್ಲ. ನಿಮ್ಮ ಮಗಳಾದ ಚಂದಳನನ್ನು ನಾನು ಇಷ್ಟಪಟ್ಟ ಮೇಲೆ ಇಂದಲ್ಲ ನಾಳೆ ನೀವು ಅವಳನ್ನು ನನಗೆ ಮದುವೆ ಮಾಡಿ ಕೊಡುತ್ತೀರೆಂಬ ನಂಬಿಕೆ ನನಗಿದೆ. ಏನು ನಾಟಕ, ಏನು ನಾಟಕ, ಇಬ್ರಿಗೂ ಚೆನ್ನಾಗಿ ಸೆಟ್ ಆಗ್ಬಿಟ್ಟಿದೆ. ಮಾವಯ್ಯ, ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಲೆ? ಸಂದೇಹ ಬೇಕು, ಕೇಳು. ನಿಮ್ಮ ಮಗಳನ್ನು ಹಾರಿಸ್ಕೊಂಡು ಹೋಗ್ಲಿ ಹೋಟೆಲ್ಗೆ ಒಡೆ ತಿನ್ನೂಡದು ಕಳೆದ್ಬಿಡೋ. ಏನ್ ನಿನ್ ಲೆಕ್ಕ? ಲೇ ತುತ್ತೂರಿ, ನಿನ್ ಎಂತ ಅಡುಗೆ ಬಟ್ಟನ? ನಿನ್ನ ಕೈ ರುಚಿನ ನಿಮ್ ಮಾವನಿಗೂ ತೋರ್ಸ. ಈಗಿನ ಕಾಲದಲ್ಲಿ ನಾವು ಕಾಸು ಕೊಟ್ಬಿಟ್ಟು ಹೋಟೆಲ್ ತಿಂದ್ರು ಅದು ನಮ್ಮ ಮೈಗತ್ತಲ್ಲ. ಮೈಗತ್ತಿದ್ರು ಆದಷ್ಟು ಬೇಗ ಚಟ್ಟ ಹತ್ಕೊಂಡ್ಬಿಡ್ತೀವಿ. ಹತ್ತು ನಿಮಿಷದಲ್ಲಿ ಮೈಸೂರು ಪಾಕ್ ಮಾಡ್ತೀಯಲ್ಲ, ತಗೊಂಬ ನಿಮ್ ಮಾವನ ಕೂಡ. ಸರಿಯ ಕಾಫಿಗೆ ಸಕ್ಕರೆನೆ ಹಾಕಕ್ ಬರಲ್ಲ, ಮೈಸೂರು ಪಾಕ್ ಎಲ್ಲಿಂದ ಮಾಡ್ಲಿ? ಏ ತುತ್ತೂರಿ, ನಾವು ಹೋಟ್ಲಿಂದ ಮೈಸೂರು ಪಾಕ್ ತಂದಿದ್ದೀವಿ, ತಗೊಂಬನ್ ನಿಮ್ ಮಾವನು ಕೂಡ. ಐ ಲವ್ ಯು. ಏನು ಬದೆ, ಏನು ಬದೆ, ನಿಮ್ಮ ಸಿಹಿಯಾದ ಮಾತಿನಿಂದ ನನಗೆ ಸಂತೋಷವಾಗಿದೆ. ತಗೊಂಡು ಸ್ವೀಟ್ ಹಿಂದೆ ಅಲ್ಲಲ್ಲ, ಹಿಂದೆ ನನ್ನ ಪತ್ನಿ ಭಾನುಮತಿ ನನ್ನ ವರ್ಷವರ್ಧಂತಿ ಎಂದು ಮಾಡಿದ ದಿನ
ಈ ಸಿಹಿ ಮಾಡಿದ್ದಳು ಅದು ನೆನಪಾಗುತ್ತದೆ. ಹೌದು, ಇದನ್ನು ತಯಾರಿಸಿದ್ದು ಯಾರು? ಸಂದೇಹ ಬೇಕೆ ಮಾವಯ್ಯ, ನಿಮಗೆ ಹೆಣ್ಣು ಕೊಟ್ಟ ಅತ್ತೆ ಹಣೆಗೂ ನಾನೇ ಮಾಡಿದ್ದೆ. ಪಾಕ ಪಾವಿನ್ಯದ ಬಗ್ಗೆ, ಭೀಮಸೇನರ ಬಗ್ಗೆ ಕೇಳಿದ್ದೆ, ನಳ ಮಹಾರಾಜನ ಬಗ್ಗೆ ಕೇಳಿದ್ದೆ. ನೀವು ಈ ರೀತಿ ಚೆನ್ನಾಗಿ ಮಾಡಿರುವುದು ನೋಡಿ ನಿಮ್ಮ ಬಗ್ಗೆ ಗೌರವ ಹೆಚ್ಚಿದೆ. ಅಕ್ಕ, ಇನ್ನು ಎಷ್ಟು ದಿನ ಅಂತ ಮಂಜು ಈ ತರ ಕಷ್ಟ ಪಡ್ಬೇಕು? ವೇದ, ನಾವಿಷ್ಟೆಲ್ಲ ಕಷ್ಟ ಪಡ್ತಿರೋದು ಚಂದನಂಗೆ ಒಳ್ಳೇದಾಗ್ಲಿ ಅಂತ ತಾನೇ. ಸುಮ್ನಿರು ಮಂಜು, ನೀನು ನನ್ನ ಮಗಳನ್ನು ಎಷ್ಟು ಪ್ರೀತಿಸ್ತೀಯ? ನಿಮ್ಗೇನ್ ಕಂಡ್ರೆ ಇಷ್ಟ? ನನಗೆ ಹಿಮಾಲಯ ಬೆಟ್ಟ. ನಾ ನಿಮ್ಮನ್ನ ಹಿಮಾಲಯ ಬೆಟ್ಟಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ. ಅವಿವೇಕಿ, ನಾನು ಹೇಳಿದ್ದು ನನ್ನ ಪುತ್ರಿಯನ್ನು. ನಾನು ಹೇಳಿದ್ದು ನಿಮ್ ಪುತ್ರಿಗೆ. ಪುಂಜ ಮಂಜ ಮಂಜ, ನನಗೆ ಕಾವೇರಿ ನದಿ ಇಷ್ಟ. ನಾನು ಕಾವೇರಿ ನದಿಗಿಂತ ಜಾಸ್ತಿ ನಿಮ್ ಪುತ್ರಿನ ಲವ್ ಮಾಡ್ತೀನಿ. ಅವಿವೇಕಿ, ಕಾವೇರಿ ಎಂದರೆ ಎಲ್ಲರಿಗೂ ಕಾವು. ಯಾರಾದ್ರೂ ಭಾಗ ಕೇಳಿದ್ರೆ ಕೊಟ್ಟು ಬಿಟ್ಟೀಯ. ಯಾರಾದ್ರೂ ಭಾಗ ಕೇಳಿದ್ರೆ ಕೊಡಕ್ ನನ್ ಹುಚ್ಚ? ಅಖಂಡ ಕರ್ನಾಟಕದ ಧೀಮಂತ ಕುವರ ನಾನು. ಮಂಜ, ಎರಡು ದಿನಗಳಿಂದಲೂ ನೋಡುತ್ತಿದ್ದೇನೆ, ನೀನು ನನ್ನನ್ನು, ನನ್ನ ಮಗಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿರುವೆ. ನನಗೊಂದು ಅನುಮಾನ, ನನ್ನ ಆಸ್ತಿಯ ಸಲುವಾಗಿ ನನ್ನ ಮಗಳನ್ನು ಪ್ರೀತಿಸ್ತೇನವಷ್ಟೇ. ನಿಮ್ಮ ಆಸ್ತಿಯಲ್ಲಿ ನಂಗೆ ಕವಡೆ ಕಾಸು ಬೇಡ, ನಿಮ್ ಮಗಳು ಪ್ರೀತಿ ಹೊಂದಿದ್ರೆ ಸಾಕು. ನನಗ ನಾದಸ್ವರ ಸಿಕ್ಕ್ರೆ ಸಾಕು. ನಿಜ ಹೇಳು, ನೀನು ಯಾರಿಗೂ ಮೋಸ ಮಾಡಿಲ್ಲವಷ್ಟೇ. ಏ ಇಲ್ಲಪ್ಪ, ನನಗ ಏನು ಇಲ್ಲ ಕಾಗೆ. ಓಹೋ, ಹೊಸ ಮಾವನ ಕಡೆ ಶಬಾಷ್ಗಿರಿ ತಗೊಳಾಕತ್ತೀಯಾ? ಈ ಹುಬ್ಳಿ ಹುಡ್ಗಿನ ಎದುರು ಹಾಕೊಂಡ್ರ ನಿನ್ನ ಪರಿಸ್ಥಿತಿ ಏನಾಕೆತ್ ಅನ್ನೋದನ್ನ ನಾನ್ ತೋರಿಸ್ತೇನೆ. ವರ ಏನು ನನಗೆ ಒಪ್ಪಿಗೆ ಆಗಿದ್ದಾನೆ, ಪುರೋಹಿತರ ಬಂದರೆ ಲಗ್ನ ನಿಶ್ಚಯ ಮಾಡಿಬಿಡೋಣ. ಕೈ ಬಿಟ್ರೆ ಅವ್ರು ಬರಬಹುದು. ಹರಿಯೋಂ ದೇವ ಶಿವ ಪರಮಾತ್ಮ, ಹರಿಯೋಂ ಹರಿಯೋಂ ಹರಿಯೋಂ. ಬಯಸಿದ ಬಳ್ಳಿ ಕಾಲಿಗೆ ತಡೆದಂತೆ, ನೆನೆದವರು ಮನದಲ್ಲೇ ಎಂಬಂತೆ ಪುರೋಹಿತರು ಆಗಲೇ ಬಂದಿದ್ದಾರೆ. ಹೀಗೆ ದಾರಿಲಿ ಹೋಗ್ತಾ ಇದ್ದೆ, ಯಾರೋ ಬಾ ಅಂತ ಕರೆದಂಗಾಯ್ತು. ವಧುವರರ ಜಾತಕ ಫಲ ನೋಡ್ಬೇಕೆ? ಹೌದು ಬನ್ನಿ. ಇವಳು ನನ್ನ ಪ್ರೇಮದ ಪುತ್ರಿ ಚಂದನ, ಇವನು ನನ್ನ ಭಾವಿ ಅಳೆಯ ಮಂಜ. ಹೇಳಿ ಹೇಳಿ, ಇವರ ಭವಿಷ್ಯ ಹೇಗಿದೆ ಹೇಳಿ. ಹುಡುಗಿಗೆ ಗುರುಬಲ ಚೆನ್ನಾಗಿದೆ, ಲಗ್ನ ಮಾಡಬಹುದು. ಮಂಜ ಅನ್ನೋ ಹೆಸರಿನ ಮೇಲೆ ಶನಿ ಇವಳನೇ ಮನೆಯಲ್ಲಿ ಕುತ್ಕೊಂಡು ಕಾಟ ಕೊಡ್ತಿದ್ದಾನೆ. ಏನು ಶನಿಯ ಕಾಟವೇ? ರಾಹು ಕೇತು ವಕ್ರ ದೃಷ್ಟಿ ಬೀರ್ತಿದ್ದಾರೆ. ಏನು ರಾಹು ಕೇತುಗಳು ವಕ್ರ ದೃಷ್ಟಿ ಬೀರಿದವರೇ? ವಕ್ರೇಶ್ವರ ಈತ ತುಂಬಾ ಜನಕ್ಕೆ ಮೋಸ ಮಾಡಿದಾನೆ. ಇಲ್ಲ ಇಲ್ಲ, ಎಲ್ಲ ಸುಳ್ಳು ಡೊಂಗಿ. ನಾನು ಹೇಳಿದ ಶಾಸ್ತ್ರ ಇದುವರೆಗೂ ಸುಳ್ಳಾಗಿಲ್ಲ. ಗುಜ್ಜರೆ, ಅವನು ಸಣ್ಣ ಪುಟ್ಟ ಸಾಲಗಳಲ್ಲ, ಎಷ್ಟೇ ಸಾಲ ಮಾಡಿರಲಿ ನನ್ನ ಭಂಡಾರ ಬರಿದಾದ್ರೂ ಚಿಂತೆ ಇಲ್ಲ, ಅವನ ಸಾಲವನ್ನು ನಾನು ತೀರಿಸುತ್ತೇನೆ. ಮದುವೆ ಆದ ಮೇಲೆ ಇವನು ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಬಹುದು, ನೋಡ್ಕೊಳ್ಳದೇನೂ ಇರಬಹುದು, ಎರಡು ಸಾಧ್ಯತೆಗಳಿದೆ. ಪೂಜ್ಯರೇ, ನಾನು ಜಗಜ್ಜಟ್ಟಿ, ನಾನು ಇವನನ್ನು ನೋಡಿಕೊಳ್ಳುತ್ತೇನೆ. ಆದರೆ ಇವರಾರಿಗೂ ಮರಣ ಭಯವಿಲ್ಲವೆಷ್ಟೇ? ಮರಣ ದೋಷವಂತೂ ಇಲ್ಲ, ಒಟ್ಟಿನಲ್ಲಿ ಬದುಕಿರುತ್ತಾರೆ ಅಷ್ಟು ಸಾಕು. ಇವರ ಗ್ರಹ ದೋಷಗಳನ್ನು ಕೇಳಿ ಕೇಳಿ ನನ್ನ ತಲೆ ಕೆಟ್ಟು ಹೋಗಿದೆ. ನಾನು ಈಗಲೇ ವಾಯು ವಿಹಾರಕ್ಕೆ ಹೋಗಿಬಿಡುತ್ತೇನೆ. ಇನ್ ಮೂರ್ ದಿನ ಹೀಗೆ ಮೇಂಟೈನ್ ಮಾಡ್ಬಿಡು, ಅಷ್ಟರಲ್ಲಿ ಶೇಖರ್ ಅಮೆರಿಕೆಯಿಂದ ಬಂದ್ಬಿಡ್ತಾರೆ. ಯಾಕೆ ಶೇಖರ್ ವಾಪಸ್ ಬರ್ಬಾರ್ದ? ನಿನ್ ತಲೆ, ನಾನು ನಿನ್ಗೋಸ್ಕರ ಸ್ಪೆಷಲ್ ಆಗಿ ಜ್ಯೂಸ್ ಮಾಡಿದ್ದೆ, ತರದನ್ ಮಾಡ್ಬಿಟ್ಟೆ. ನೀವು ಮರೆತ್ರು ನಾನ್ ಮರಿಲಿಲ್ರಿ, ಮಂಜನ್ ತಯಾರ ಮಾಡಿದ್ರೊಳಗ ನಂದು ಒಂದ್ ಪಾಲಿರ್ಲಿ ಅಂತ. ಎಂತಕ್ಕೆ ಇದನ್ ಕುಡಿದು ನೀ ಗಟ್ಟಿ ಆದ ಅಂದ್ರ ನನ್ನ ನಾದಸ್ವರ ಹುಡುಗಿ ಕೊಡಕ್ ಈಸಿ ಆಗತ್ತಲ್ಲ ಅದಕ್ಕೆ. ಹೋಗಿ ಆ ದುರ್ಯೋಧನನ್ನ ಹಾಗೆ ಮೇಂಟೈನ್ ಮಾಡ್ತಾ ಇರು ಪ್ಲೀಸ್. ನೀನ್ ಬಾರೆ, ಲವ್ ಮಾಡೋದ್ ಹೇಗೆ ಅಂತ ಹೇಳ್ಕೊಡ್ತೀನಿ.
ಹೋಗ ಜ್ಯೂಸ್ನಾಗ ಮತ್ತಿನ ಪುಡಿ ಬರ್ತೀನಿ. ಮುಂದೈತ್ ನಿನ್ ಬೈಲಾಟ. ಯಾವನ ದುರ್ಯೋಧನ ನಮ್ಮನೆಗೆ ಬಂದು ನನ್ನನ್ನೇ ಹೆದರ್ಸ್ತಾನೆ, ಎಷ್ಟು ಧೈರ್ಯ ಅವನಿಗೆ! ಬಿಡು 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 ಭೂಪನೆ. ಮಂಜಾ ಮಂಜಾ ಮಂಜಾ, ಏಕೆ ಹೀಗೆ ನಿಂತಿದ್ದೇವೆ? ಬನಿರೆ ಭೀಮ, ನಾನು ದುರ್ಯೋಧನನ ತೊಡೆ ಮುರಿಯಲು ಹುಟ್ಟಿದ ಗಂಡುಗಳಿ. ನಾನು ನನ್ನನ್ನು ತಡೆಯದೆ ತೋರಿಸು ನಿನ್ನ ತೊಡೆಯ. ಎಲ್ಲಿ ನಿನ್ನ ತೊಡೆ? ತೊಡೆ ಎಂದರೆ ಏನು? ಮಸಾಲೆ ಒಡೆ ಎಂದು ತಿಳಿದೆಯಾ ನೀನು? ಒಡೆನೋ ಕೊಡೆನೋ, ನನಗೆ ತೊಡೆ ಬೇಕು. ಎಲ್ಲಿ ನಿನ್ನ? ಮಂಜ, ಎಷ್ಟು ಕುಡಿದಿದ್ದೀಯ? ಒಂದು ಕ್ವಾಟ್ರು. ಒಂದು ಕ್ವಾಟ್ರು? ಅರೆ ನಾನು ಒಂದು ಫುಲ್ ಬಾಟ್ಲು ಕುಡಿದಿದ್ದೇನೆ. ನಾನೇ ಹೇಗಿದ್ದೇನೆ, ನೀನೇ ಯಾಕೆ ಹೀಗೆ ಆಡ್ತೀಯ? ಅವೆಲ್ಲ ಗೊತ್ತಿಲ್ಲ ನಂಗೆ. ನಿನ್ ತೊಡೆ ಬೇಕು. ನನ್ ತೊಡೆ ರೂಮಲ್ಲಿ ಇಟ್ಟು ಬಂದಿದ್ದೇನೆ. ಎಲ್ಲ ಇರ್ಲಿ, ಬೇಕು. ನಿಮ್ಗೆ ಎಷ್ಟು ಸಲ ರೀ ಹೇಳೋದು? ಅವ ನಾಗಸ್ವರ ವಾಪಸ್ ಹುಡುಕಿ ಕೊಡುತ್ತ, ನಾನು ನಾನು ಅವ್ನ್ ಹಿಂಗ ಕಾಟ ಕೊಡ್ತಿರ್ತೇನೆ. ಅಯ್ಯೋ, ನೀನ್ ಅವ್ನಿಗೆ ಕಾಟ ಏನಾದ್ರು ಕೊಟ್ಟು ಟಾಟ ಏನಾದ್ರು ಮಾಡು, ನಾನು ಅದನ್ನ ಕೇಳ್ತಾ ಇಲ್ಲ. ಪಾಪ ಚಂದ, ನನ್ನ ಜೀವನದಲ್ಲಿ ಯಾಕೆ ಕಾಟ ಆಡ್ತಿದ್ಯ? ಈಗ ಅವ್ನ್ ಸರಿ ಇಲ್ಲ ಅಂತ ಅವರಪ್ಪ ಬೇರೆ ಯಾರನ್ನಾದ್ರು ಕರ್ಕೊಂಡ್ ಬಂದು ಮದುವೆ ಮಾಡಿದ್ರೆ ಅವ್ಳಿಗೆ ಎಷ್ಟು ಫೀಲ್ ಆಗುತ್ತೆ ಗೊತ್ತಾ? ನಿನ್ ಜೀವನದಲ್ಲಿ ಇದೇ ತರ ಆಗಿದ್ರೆ ಗೊತ್ತಾಗಿರೋದು ಯಾವ ಅಂದ್ರೆ, ನಾನು ಉತ್ತರ ಕರ್ನಾಟಕದವಳು, ಉತ್ತರ ಕರ್ನಾಟಕದವಳು ಅಂತಿರ್ತೀಯ. ಅಲ್ಲಿರೋ ಜನ ಎಷ್ಟು ಒಳ್ಳೆಯವ್ ಗೊತ್ತಾ? ನೀನ್ ಈ ತರ ಎಲ್ಲ ಮಾಡ್ತೀಯ ಅಂತ ಗೊತ್ತಾದ್ರೆ ಅವರೇ ನಿಂಗೆ ಒಂದಿನ ಪಂಚ್ ಕೊಡ್ತಾರೆ. ಕಳನತ್ತ ಪಾರಿದ ಸದ ಕುಟ್ಟೆ ಹಾರಿದ ಎದೆ ಮೆಚ್ಚಿ ಸದೆ ಕೊಟ್ಟು ಏನ್ ಬೇಕಾದ್ರೂ ಕೊಟ್ಟಿ, ಆದ್ರೆ ನಮ್ ಮಂಜನ್ ಮಾತ್ರ ಕೊಟ್ಬೇಡಿ. ಇದೆಲ್ಲ ಒಂದ್ ಏನು ತಪ್ಪಿಲ್ಲ ಸರ್, ಈ ಶಿವನ ಇದೆಯಲ್ಲ. ನನಗೆಲ್ಲ ಅರಿವಾಗಿದೆ ಮಗಳೇ. ಪಾಪ ಮಂಜ ಚಿಕ್ಕ ವಯಸ್ಸು ಕುಡಿದಿದ್ದಾನೆ. ಆ ವಯಸ್ಸಿನಲ್ಲಿ ಕುಡಿಯದೆ ಈ ವಯಸ್ಸಿನಲ್ಲಿ ಕುಡಿಯಲು ಸಾಧ್ಯವೇ? ಏನಾದಾಗಲಿ, ಈ ದಿನ ನನ್ನ ಮಗಳಿಗೂ ಮಂಜನಿಗೂ ನಿಶ್ಚಿತಾರ್ಥ ಮಾಡಲು ನಿರ್ಧರಿಸಿದ್ದೇನೆ. ನಾನು ಹೇಳಿದ್ದೆ ತಾನೆ, ಮಂಜನ್ ಲವ್ ಮಾಡ್ತಾರೆ, ಆಕ್ಟ್ ಮಾಡಕ್ ಕಲ್ಸ್ಬೇಡ ಅಂತ ಈಗ ನೋಡಿದಾಗಿದೆ. ಅವರಿಬ್ರು ಮದುವೆ ಆದ್ರೆ ನಾನು ನಿಜವಾಗ್ಲೂ ಬದುಕಿರೋದಿಲ್ಲ. ನನ್ನ ಮಗಳಿಗೆ ಇನ್ನು ಮದುವೆ ಆಗಿಲ್ಲ. ಮದುವೆಯಾದ ನಂತರ ಮಂಜ ಮನಸ್ಸು ಮಾಡಿದ್ರೆ ನಾನು ಅಪ್ಪಪ್ಪ ಆಗಬಹುದು. ಅಮ್ಮಮ್ಮ ಸ್ವರ್ಗಕ್ಕೆ ಹೋಗಿದ್ದಾಳೆ. ನೀವೇನು ಯೋಚನೆ ಮಾಡ್ಬೇಡಿ, ನಮ್ಮ ಮಂಜನ್ಗೆ ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿ, ಅವ್ನು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಚೆನ್ನಾಗಿ ನೋಡ್ಕೋತಾನೆ, ಅವನು ಇಲ್ಲಿಂದ ಹೊರಟೋದ್ರೆ ಸಾಕು, ಅದೃಷ್ಟ ಬರುತ್ತೆ ಅಂತ ನಮಗೂ ಅನ್ನಿಸ್ತಾ ಇದೆ. ನೀವು ಸಂಬಂಧಿಸಿದರೆ ಈಗಲೇ ನಿಶ್ಚಿತ. ಹುಡುಗ ಹುಡುಗಿ ಎಲ್ಲ ರೆಡಿ ಬನ್ನಿ 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 ಬೇಗ ಬೇಗ. ಅಣ್ಣಯ್ಯ ಯಾರಿನ್ ಗೆಸ್ಟ್ ಆರ್ಟಿಸ್ಟ್? ನೋಡುವ ಅಮೆರಿಕದಿಂದ ಬೆಳಿಗ್ಗೆ ಬರಕ್ ಹೇಳಿದ್ದೆ, ಲೈಟ್ ಮಿಸ್ ಆಗಿ ಮಧ್ಯಾಹ್ನ ಬಂದಿದ್ದಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪರಮ ನ್ಯಾಯ ನೀತಿ ಧರ್ಮ ಮೂರು ಸೇರಿದ್ರೆ ಪರಮ ಅಂತ ಹೇಳ್ತಾ ಇರ್ತೀಯ. ಅಲ್ಲ ಕಣ, ನಿನ್ನೆ ಚಂದನ್ ಅವ್ರ ಅಪ್ಪನಿಗೆ ತುತ್ತೂರು ಜೊತೆ ಎಂಗೇಜ್ಮೆಂಟ್ ಮಾಡಿಸ್ತೀವಿ ಅಂತ ಹೇಳಿದೀವಿ, ಈಗ ನೋಡ್ರಿ ಇವನ್ ಜೊತೆ ಎಂಗೇಜ್ಮೆಂಟ್ ಮಾಡಿಸ್ತೀವಿ, ಮಾತ್ರ ತಪ್ಪದಂಗ ಆಗಲ್ವನ. ಗುಂಡ, ಅದೇನೋ ಬಲಗಾಲಿಟ್ರು ಹತ್ತಿರುಗುತ್ತೆ, ಎಡಗಾಲಿಟ್ರು ಇತ್ತಿರುಗುತ್ತೆ ಅಂತೀಯಲ್ಲ, ಕಥೆನೇ ತಿರ್ಸ್ಬೇಕಣ. ಅದು ಟ್ಯಾಲೆಂಟು. ಟ್ಯಾಲೆಂಟ್ ಓಕೆ ಕಣ, ಅವರಪ್ಪ ವೈಲೆಂಟ್ ಆಗ್ಬಿಟ್ರೆ ಸ್ವಲ್ಪ ಸೈಲೆಂಟ್ ಆಗಿರ್ತೀಯ. ಕಣ, ಈ ಹುಡುಗ ಈ ಹುಡುಗಿನ ಇಷ್ಟಪಟ್ಟಿದ್ದಾನೆ, ಈ ಹುಡುಗಿ ಈ ಹುಡುಗನ ಇಷ್ಟಪಟ್ಟಿದ್ದಾನೆ, ಅದು ಬಿಟ್ಟು ಇಷ್ಟ ಇಲ್ದಿರೋ ಮಂಜು ನಮ್ ಮದುವೆ ಮಾಡ್ಬಿಟ್ರೆ ಅವ್ನು ಚೆನ್ನಾಗಿ ನೋಡ್ಕೋತಾನೋ, ಸಂಸಾರ ಚೆನ್ನಾಗಿ ಮಾಡ್ತಾರೇನೋ? ಅದೇ ಈ ಹುಡುಗ ಹುಡುಗಿ ಮದುವೆ ಆದ್ರೆ ಅವರಿಬ್ರು ಚೆನ್ನಾಗಿ ಸಂಸಾರ ಮಾಡ್ತಾರೆ ಕಣ. ಅದನ್ನ ನೋಡಿ ಅವ್ರ ಅಪ್ಪನು ಖುಷಿ ಪಡ್ತಾನೆ, ನಾವು ಖುಷಿ ಪಡ್ತೀವಿ. ಈಗ ಇವರಪ್ಪ ದುರ್ಯೋಧನ ಬಂದ ಅಂದ್ರೆ ನಮ್ಮೆಲ್ಲರನ್ನ ಗದ್ದಲ ಓಡ್ ಸಾಯ್ಸಾಕ್ಬಿಡ್ತಾನೆ. ಮೊದ್ಲು ಉಗ್ರ ಬದಲಾಯಿಸಿ ಒಳ್ಳೆ.
ಯಾಕೆ ಹೊಡಿತೀನಿ ಅಂತ ಹೇಳ್ದು ಕೊಡಿರಿ ಸಂತೋಷಕ್ಕೆ ಸಂತೋಷಕ್ಕ ನೀವೆಲ್ಲ ನನ್ನನ್ನು ಮುಚ್ಚಾಳ ಮಾಡಿದಕ್ಕೋಸ್ಕರ ನೀವು ನಾಟಕ ಆಡಿದ್ರಿ ಆದ್ರೆ ನಾನು ಅಂದುಕೊಂಡಂತೆ ಆಯ್ತು ಅಂದ್ರೆ ನಾನು ಇಚ್ಛೆ ಪಟ್ಟಿದ್ದವರ ಇವರೇ